राधे राधे नन्ना रसी राधे येनो ಗಂಡ ಬಿಟ್ಟೋದ್ನಾ? ಹೌದು, ಬಿಟ್ಟೋಗಿದ್ದಾನೆ. ಆಹಾಹಾ, ಸರಿಯಾಗಾಯ್ತು ಅವಳಿಗೆ. ಅವತ್ತು ನಮ್ಮನ್ನೆಲ್ಲ ಬಿಟ್ಟು ಅವನ ಕೈ ಹಿಡ್ಕೊಂಡು ಹೋದ್ಲು, ಈಗ ಅವನು ಕೈ ಬಿಟ್ಬಿಟ್ನಾ? ನಾನ್ ತೋರಿಸಿದ ಹುಡುಗನ್ನ ಮದ್ವೆ ಆಗಿದ್ದಿದ್ರೆ ರಾಣಿ ತರ ಇರೋಳು, ನನ್ನ ಮಾತು ಕೇಳ್ದಲೆ ಇವನನ್ನ ಕಟ್ಕೊಂಡ್ಲು, ಈಗ ಅನುಭವಿಸ್ತಾ ಇದ್ದಾಳೆ. ಅನುಭವಿಸ್ಲಿ ಅನುಭವಿಸ್ಲಿ. ಶಿವಾನಿ ಶಿವಾನಿ ಬಾಯ್ಲಿ. ಏನಮ್ಮ? ನೋಡಿ, ಇಂಚರನ್ ಮುದ್ದಿನ ಗಂಡ ಅವಳನ್ನ ಬಿಟ್ಟು ಹೋಗ್ಬಿಟ್ನಂತೆ. ಏನಮ್ಮ ಹೇಳ್ತಾ ಇದೀಯಾ? ಹ್ಞೂ, ಯಾರೋ ಫೋನ್ ಮಾಡಿದ್ದಾರೆ. ಅಮ್ಮ ಮೊದಲು ಹೇಳಮ್ಮ, ಇಲ್ಲಿ ಕಳಿಸ್ಬೇಡಿ ಅಂತ, ಇಲ್ಲಂದ್ರೆ ಜೀವನ ಪೂರ್ತಿ ಇಲ್ಲೇ ಇರೋಕ್ ಬಂದ್ಬಿಡ್ತಾಳೆ. ಕೊಡಮ್ಮ ಇಲ್ಲಿ. ಆಂಟಿ, ಅವಳನ್ನ ಇಲ್ಲಿ ಕಳಿಸ್ಬೇಡಿ. ಅಲ್ಲ, ನಿಮ್ಮ ಮನೆ ಮಗಳಲ್ವಾ, ಬಂದು ಕರ್ಕೊಂಡು ಹೋಗಿ. ನಾವ್ಯಾಕೆ ಅವಳನ್ನ ಕರ್ಕೊಂಡು ಹೋಗ್ಬೇಕು? ನಮ್ಮ ಮನೆಯವ್ರ ಬಗ್ಗೆ ಒಂಚೂರು ಚಿಂತೆ ಇಲ್ಲ, ಒಂದೇ ಒಂದ್ ದಿನಕ್ಕೂ ಫೋನ್ ಮಾಡಲ್ಲ, ಒಂದ್ ರೂಪಾಯಿ ಇಟ್ಕೊಳ್ಳಿ ಅತ್ತೆ ಅಂತ ಕೊಟ್ಟಿಲ್ಲ. ಅಷ್ಟು ಶ್ರೀಮಂತರು ಮನೆ ಸೊಸೆ, ಒಂದ್ 4-5 ಲಕ್ಷ ಕೊಡಕ್ಕಾಗಲ್ವಾ? ಇದೆಲ್ಲ ಏನು ಕೇಳ್ಬೇಡ. ಅಗಸ್ತ್ಯ ಅಗಸ್ತ್ಯ ಅಂತ ಜಪ ಮಾಡ್ಕೊಂಡು ಹೋದ್ಲು. ನಾವು ಮೊದ್ಲೇ ಬಡ್ಕೊಂಡ್ವಿ, ಅವ್ರ ಅಮ್ಮನ್ ಹುಡ್ಕೋಕ್ ಮಾತ್ರ ಅವ್ನ್ ಮದ್ವೆ ಆಗ್ತಾ ಇರೋದು, ಅವ್ರ ಅಮ್ಮ ಸಿಕ್ಕದ ಮೇಲೆ ಬಿಟ್ಬಿಡ್ತಾನೆ ಅಂತ. ಕೇಳಿದ್ಲ ನಮ್ಮ ಮಾತು? ಇಲ್ಲ. ಈಗ ಅವ್ರ ಅಮ್ಮ ಸಿಕ್ಕಿದ್ದಾರೆ, ಅದಕ್ಕೆ ಇವಳು ಬೇಡ, ಅದಕ್ಕೆ ಅನುಭವಿಸ್ಲಿ. ಈಗೇನಾಯ್ತು? ಅವ್ರ ಅಮ್ಮ ಎಲ್ಲಿದ್ದಾರೆ ಅಂತ ಗೊತ್ತಾಯ್ತು, ಅದಕ್ಕೆ ಬಿಟ್ಟು ಹೋಗಿದ್ದಾನೆ. ಹಲೋ ಹಲೋ ಹಲೋ, ಕಟ್ಟಾಯ್ತು ಅನ್ಸುತ್ತೆ. ಏನೋ ನೀನ್ ಶ್ರೀಮಂತರ ಮನೆ ಸೊಸೆ, ಅವ್ರಿಗೊಂದು 4-5 ಲಕ್ಷ ಕಷ್ಟದಲ್ಲಿ ಕೊಡ್ಲಿಲ್ಲ ಅಂತ ಇನ್ನೂ ಏನೇನೋ ಹೇಳ್ತಿದ್ರು, ಅಷ್ಟೊತ್ತಿಗೆ ಕಟ್ಟಾಕ್ ಹೋಯ್ತು. ಕಟ್ಟಾಯ್ತು, ಅವರೇ ಕಟ್ ಮಾಡಿದ್ರು, ಒಂದೂ ಗೊತ್ತಿಲ್ಲ. ಅಲ್ವೇ, ಬಂದು ನೀನು ಕರ್ಕೊಂಡು ಹೋಗು ಅಂತ ಹೇಳ್ತಿದ್ದಾಗೆ ಫೋನ್ ಕಟ್ಟಾಕ್ ಹೋಯ್ತಲ್ಲ. ಹೋಗಿ ಹೋಗಿ ನಿನ್ನ ನಮ್ಮಕ್ಕ ಅದೃಷ್ಟಲಕ್ಷ್ಮಿ ಅಂತ ಬೇರೆ ಹೇಳ್ತಾಳೆ. ಕರ್ಮ. ಇನ್ನೊಂದ್ಸಲ ಡೈಲ್ ಮಾಡಿ ನೋಡ್ತೀನಿ, ಅದೇನೇನು ಹೇಳಿದ್ಲೋ ಕೇಳಿಸ್ಕೊತೀನಿ. ದರಿದ್ರದ್ದು ನೆಟ್ವರ್ಕೇ ಇಲ್ಲ. ಬೇರೆ ಯಾವ ನಂಬರು ಇಲ್ವಾ ನಿನ್ನ ಮನೆಯಲ್ಲಿ? ಏನೇ ನೀನು ಇಲ್ಲ ಅಂತ ಎಷ್ಟು ಸಲೀಸಾಗಿ ಸುಳ್ಳು ಹೇಳ್ತೀಯಾ? ಇಲ್ಲ, ನಾನು ಸುಳ್ಳು ಹೇಳ್ತಿಲ್ಲ. ಜ್ಯೋತಿ, ಇಲ್ಲೇನೇ ಮಾಡ್ತಿದ್ಯಾ ಜ್ಯೋತಿ? ಅಕ್ಕ, ನೀವು ಬಂದಿದ್ದು ಒಳ್ಳೇದಾಯ್ತು. ಇಂಚರ ಮನೆಯವ್ರಿಗೆ ಫೋನ್ ಮಾಡ್ತಾ ಇದ್ದೆ. ಇಂಚರ ಮನೆಯವ್ರಿಗ? ಯಾಕೆ ಅಕ್ಕ? ಇಂಚರಂಗೆ ಅಮ್ಮ ಇದ್ದಾರೆ ಅಕ್ಕ. ಅಮ್ಮ ಇರೋ ವಿಚಾರ ನಮ್ಗೆ ಯಾರಿಗೂ ಗೊತ್ತೇ ಇರಲಿಲ್ಲ. ಅವರಿದ್ದಾರೆ ಅಂದಮೇಲೆ ಬಂದು ಇವಳನ್ನ ಕರ್ಕೊಂಡು ಹೋಗಬೇಕು ತಾನೆ, ಅದಕ್ಕೆ ಬಂದು ಕರ್ಕೊಂಡು ಹೋಗಿ ಅಂತ ಫೋನ್ ಮಾಡಿದ್ದೆ, ಫೋನೇ ಕಟ್ಟಾಗೋಯ್ತು. ಬುದ್ಧಿದೇನೆ ಜ್ಯೋತಿ ನಿನಗೆ? ಅಕ್ಕ, ಆ ಕಡೆ ಅಭಿ, ಈ ಕಡೆ ನೀನು, ನೀವಿಬ್ರು ನಾನು ಹೊಟ್ಟೆ ಉರ್ಸಕ್ಕೆ ಅಂತಾನೆ ಇದ್ದೀರಿ ಮನೆಯಲ್ಲಿ. ಎಷ್ಟು ಸಾರಿ ಹೇಳಿದ್ದೀನಿ ನಿನಗೆ, ಅಗಸ್ತ್ಯ ಇಂಚರನ್ ವಿಷಯಕ್ಕೆ ಹೋಗ್ಬೇಡಿ ಅಂತ. ನಿಮ್ಮ ತಲೆನಲ್ಲಿ ಬುದ್ಧಿ ತುಂಬಿಕೊಂಡಿದ್ರೆ ಲದ್ದಿ ತುಂಬಿಕೊಂಡಿದ್ದೀರೋ? ತಗೋಬ, ನೀನು ಹೋಗ್ರು ಹೋಗಮ್ಮ. ಜ್ಯೋತಿ, ನಿನಗೆಷ್ಟು ಸಾರಿ ಹೇಳಿದ್ದೀನಿ, ಇಂಚರ ಈ ಮನೆಗೆ ಅದೃಷ್ಟ ಲಕ್ಷ್ಮಿ, ಮನೇಲಿರೋ ಲಕ್ಷ್ಮಿನ ಹೊರಗಡೆ ಕಳಿಸೋ ದರಿದ್ರ ನಿನಗೆ ಯಾಕೆ? ಇನ್ನೊಂದು ಸಾರಿ ಹೀಗೇನಾದ್ರೂ ಮಾಡಿದ್ಯೋ ನೋಡಿ ಈಗಲೇ ಹೇಳ್ತಾ ಇದೀನಿ ನಮ್ಮನೆ ಬಾಗಿಲಗಂತೂ ಕರ್ಕೊಂಡು ಬರಬೇಡಿ ಹೌದು ಇಷ್ಟಕ್ಕೂ ನೀವು ಯಾರು ಹಲೋ 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 ಕಟ್ಟಾಗೋಯ್ತು ಅನ್ಸುತ್ತೆ ಕಣೆ ಆಗ್ಲಿಂದ ನಾನು ಒಬ್ಳೆ ಮಾತಾಡ್ತಾ ಇದೀನಿ ಇರು ಇನ್ನೊಂದು ಸಲ ಡಯಲ್ ಮಾಡ್ತೀನಿ ರಿಸೀವೇ ಮಾಡ್ತಿಲ್ಲ ಕಣೆ ಹೋಗ್ಲಿ ಬಿಡು ಆ ಪೀಡೆ ಮನೆ ಬಾಗಿಲಿಗೆ ಬರೋ ತಪ್ಪಲ್ಲ ಅಷ್ಟೇ ಸಾಕು ಬರ್ಲಿ ಸುನೀತಾ ಹೇಳ್ತೀನಿ ಅಮ್ಮ ಹೇಳ್ಬೇಡಮ್ಮ ಯಾಕೆ ಅಷ್ಟೊಂದು ಹೊಗಳಿ ಅಟ್ಟಕ್ಕೇರಿಸ್ತಾಳೆ ಅಳಿಯನ್ನ ಗೊತ್ತಾಗ್ಲಿ ಅವನು ಏನು ಸಾಧನೆ ಮಾಡಿದಾನೆ ಅಂತ ನೀನ್ ಹೇಳೋದು ಕರೆಕ್ಟೇ ಆದ್ರೆ ಸ್ವಲ್ಪ ದಿನ ಸುಮ್ಮನಿರು ನನ್ನ ಹತ್ರ ಸೂಪರ್ ಐಡಿಯಾ ಇದೆ ಅರೆ ಇಲ್ಲಿದ್ಯಾ ನಾನು ಮನೆಯೆಲ್ಲ ಹುಡ್ಕೊಂಬಂದೆ ಅಣ್ಣ ಅದಕ್ಕೆ ಮಿಸ್ ಮಾಡ್ಕೋತಾ ಇದೆಯಾ ಇಷ್ಟೊಂದು ಹಚ್ಕೊಂಡ್ಬಿಟ್ಟಿದ್ಯಾ ನೀನು ಅವ್ರನ್ನ ಅವರಿಬ್ರು ಇಲ್ಲದೆ ತುಂಬ ಒಂಟಿ ಅನಿಸ್ತದೆ ಅತ್ತೆ ನನಗೆ ಅಣ್ಣನಿಗಿಂತ ಹೆಚ್ಚಾಗಿ ಅದಕ್ಕೇನು ಮಿಸ್ ಮಾಡ್ಕೊತಾ ಇದ್ದೀನಿ ಒಂದೊಂದ್ಸಲ ಅದಕ್ಕೇನೆ ನನ್ನ ಬೆಸ್ಟ್ ಫ್ರೆಂಡ್ ಅಂತ ಅನಿಸುತ್ತೆ ನಾವೆಲ್ಲ ಇದ್ದೀವಲ್ವಾ ಊರ್ವಿ ನೀವಿಲ್ಲ ಅಂತ ಅಲ್ಲ ಅತ್ತೆ ನೀವಿದ್ದೀರಾ ಆದರೆ ಅರ್ಥ ಆಗುತ್ತೆ ನನಗೆ ನಾನು ತುಂಬ ಮಿಸ್ ಮಾಡ್ಕೋತಾ ಇದ್ದೀನಿ ಅಗಸ್ತಿನಿಂದ ಜಾಸ್ತಿ ಇಂಚರ್ ಮಿಸ್ ಮಾಡ್ಕೋತಾ ಇದ್ದೀನಿ ಅಣ್ಣಂಗೆ ಹಾಗೆ ಹೇಳ್ಬೇಡಿ ಮುಖ ಉದಿಸ್ಕೊಳ್ತಾನೆ ಅಷ್ಟೇ ಇನ್ನೂ ಎಷ್ಟು ದಿನ ಹೀಗೆ ಅತ್ತೆ ನಿನ್ಗೆ ಉತ್ತರ ಕೊಡಬೇಕು ಅಂತ ನನಗೂ ಆಸೆನೇ ಆದರೆ ಗೊತ್ತಿಲ್ಲ ಅವ್ರೇ ಇನ್ನೂ ಎಷ್ಟು ದಿವಸ ಹೀಗೆ ಇರುತ್ತೋ ಏನೋ ಅಂತ ನಿಮ್ಗೆ ಅನ್ಸುತ್ತಾ ಅಣ್ಣ ಅದಕ್ಕೆ ಆ ವೈದೇಹಮ್ಮನ ಕರ್ಕೊಂಡು ಬರ್ತಾರೆ ಅಂತ ಕರ್ಕೊಂಡು ಬರಲಿ ಅಂತ ಆಸೆ ಇದೆ ಮೊನ್ನೆ ಅಮ್ಮ ಅಪ್ಪ ತುಂಬ ಜೋರಾಗಿ ಜಗಳ ಆಡ್ತಾ ಇದ್ರು ಅಪ್ಪ ಕರ್ಕೊಂಡು ಬರ್ತಾರೆ ಅಂತ ಅಮ್ಮ ಕರ್ಕೊಂಬರಲ್ಲ ಅಂತ ನಿಮ್ಮಮ್ಮ ಹೇಳೋದು ಸರಿ ಇರ್ಬೋದು ಅಥವಾ ಸತೀಶ್ ಹೇಳ್ತಾ ಇರೋದು ನಿಜ ಆಗ್ಬೋದು ನಂಗೆ ಗೊತ್ತಿಲ್ಲ ಅವ್ರಿಗೆ ಇವತ್ತು ನಿನ್ನ ಯಾವುದೇ ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ ನಿನ್ನಷ್ಟೇ ಆಸೆನೂ ಇದೆ ಅಷ್ಟೇ ಭಯನೂ ಇದೆ ದೇವ್ರಿದ್ದಾನೆ ಅವನು ನೋಡ್ಕೋತಾನೆ ಅಂತ ಅವನ ಮೇಲೆ ಭಾರ ಹಾಕಿದ್ದೀನಿ ಬರ್ತಾ ಬರ್ತಾ ನಿಮ್ಮ ಅಕ್ಕನಿಗೆ ತಲೆ ಕೆಟ್ಟು ಹೋಗ್ತಾ ಇದೆ ಮನೆಯವ್ರು ಯಾರೋ ಹೊರಗ್ನವ್ರು ಯಾರೋ ಒಂದು ಗೊತ್ತಾಗ್ತಿಲ್ಲ ಹೇ ಯಾಕೆ ಇಷ್ಟೊಂದು ಹಾರಾಡ್ತಿದ್ಯಾ ಅಕ್ಕ ಸ್ವಲ್ಪ ಬೈದ್ಲು ಅಂತಾರ ಬೈದ್ರು ಅಂತಲ್ಲ ರೀ ಆ ಇಂಚರನ್ಗೋಸ್ಕರ ನನ್ನನ್ನಂದ್ರು ನನ್ನನ್ನ ತರ್ದದೋಳ ಇಂಚರ ಯಾರೀ ಅವಳು ಇಂಚರ ಯಾವಳ್ರಿ ಅವಳು ಏನೋ ನೇತಾಡ್ತಿದ್ರಂತೆ ಬೆಟ್ಟದಿಂದ ಅವಳು ಕೈ ಹಿಡಿದು ಎಳೆದ್ಲಂತೆ ಅದಕ್ಕೋಸ್ಕರ ಉತ್ಸವ ಮೂರ್ತಿ ತರ ಅವಳನ್ನ ತಲೆ ಮೇಲೆ ಹೊತ್ಕೊಂಡು ಮೆರಿಬೇಕಾ ನನಗೆ ಬರ್ತಾ ಇರೋ ಕೋಪಕ್ಕೆ ಅಕ್ಕ ಏನು ಅಂದ್ಲು ಅದಕ್ಕೆ ಯಾಕೆ ಇಷ್ಟು ಪಿತ್ತ ನೆತ್ತಿಗಿಸ್ಕೊಂಡು ಕೂಗಾಡ್ತಿದ್ಯಾ ಸ್ವಲ್ಪ ಸಮಾಧಾನ ಮಾಡ್ಕೊ ನಿಮ್ಮ ಅಕ್ಕ ಆಡೋದು ನೋಡಿದ್ರೆ ನನಗೆ ನಿಜವಾಗ್ಲೂ ಪಿತ್ತ ನೆತ್ತಿಗೇರ್ತಾ ಇದೆ ಅತಿ ಆಯ್ತು ಅವ್ರದ್ದು ಮೆತ್ತಗೆ ಮಾತಾಡೆ ಮರೆಯತಿ ಯಾರಾದ್ರೂ ಕೇಳಿಸ್ಕೊಂಡ್ರೆ ಅಷ್ಟೇ ಅಕ್ಕ ನಮ್ಮಿಬ್ಬರು ಸಿಗ್ದು ಊರ್ ಬಾಗ್ಲಿ ತೋಡ ಕಟ್ಬಿಡ್ತಾಳೆ ಮತ್ತೆ ಯಾವಾಗ ನೋಡಿದ್ರು ನಿಮ್ಮ ಅಕ್ಕಂದೇ ಯೋಚನೆ ಅಲ್ವಾ ನಿಮ್ಗೆ ಒಂದು ದಿನ ಆದ್ರೂ ಹೆಂಡತಿ ಅಂತ ನನ್ನ ಪರ ವಹಿಸಿದೀರಾ ಮನೆ ಮುರಿಯೋ ಕೆಲಸ ಮಾಡ್ತೀನಿ ಅಂದ್ರೆ ಹೇಗೆ ಸಪೋರ್ಟ್ ಮಾಡಲಿ ನಾನು ನಾನು ಮನೆ ಮುರಿತಾ ಇಲ್ಲ ರೀ ನನ್ನ ಮನೆ ನನ್ನ ಸಂಸಾರನ ಉಳಿಸ್ಕೋತಾ ಇದ್ದೀನಿ ನಾವು ಹೀಗೆ ಸುಮ್ಮನೆ ಇದ್ರೆ ಮುಗಿದು ಹೋಯ್ತು ಕೊನೆಗೆ ನಿಮ್ಮ ಅಕ್ಕ ನಮ್ಮ ಕೈಗೆ ಒಂದಿನ ಚಿಪ್ ಕೊಡ್ತಾರೆ ನೋಡ್ತಾ ಇದ್ರು ಏಯ್ ಇಲ್ದಿರೋದನ್ನೆಲ್ಲ ಕಲ್ಪನೆ ಮಾಡ್ಕೋಬೇಡ ಅಕ್ಕ ಹಾಗೆಲ್ಲ ಮಾಡಲ್ವೇ ಹೋಗಿ ಹೋಗಿ ನಾನು ನಿಮಗೆ ಹೇಳ್ತಿದ್ದೀನಲ್ಲ ಕರ್ಮ ನಂದು ನಾನು ಏನಾದರೂ ಮಾಡಬೇಕು ಈ ಇಂದ್ರಾಣಿ ಬಗ್ಗೆ. ಅಷ್ಟೊಂದು ನಗೋ ಅಂಥದ್ದು ಏನೂ ಇಲ್ಲ ಅಗಸ್ತ್ಯ. ಏನು ಹೇಳಿದೆ ಜ್ಯೋತಿ ಅವ್ರ ಹತ್ರ? ಓಡೋಗಿ ಮದುವೆ ಅದೇ ಅಂತ ಹೇಳಿದ್ಯಾ? ಇನ್ನೇನು ಹೇಳಬೇಕಿತ್ತು? ನಾನು ಬೇರೆಯವ್ರನ್ನ ಮದುವೆ ಆಗೋಕ್ಕೆ ಅಂತ ಹಾಸನ ಮೇಣದಲ್ಲಿ ಕೂತಿದ್ದಾಗ ಸಿನಿಮಾದಲ್ಲೆಲ್ಲ ತೋರಿಸ್ತಾರಲ್ಲ ಆ ಥರ ನನ್ನ ಗಂಡ ಸ್ಲೋ ಮೋಷನಲ್ಲಿ ಓಡ್ ಬಂದು ತಾಳಿ ಕಟ್ದ ಅಂತ ಹೇಳಬೇಕಿತ್ತಾ? ಏನು ಆಡ್ಕೋತಿದ್ಯಾ ನನ್ನ? ಇಲ್ಲಪ್ಪ, ಇರೋ ವಿಷಯ ಹೇಳ್ತಿದ್ದೀನಿ ಅಷ್ಟೇ. ಇರೋ ವಿಷಯ ಹೇಳ್ತಿದ್ದೀನಿ ಅಂತ ಯಾಕೆ ನಗ್ತಿದ್ಯಾ? ಅಯ್ಯೋ, ಈಗ ನನಗೆ ನಗೋಕ್ಕೂ ಸ್ವಾತಂತ್ರ್ಯ ಇಲ್ವಾ? ಇಲ್ಲ, ಗಂಡ ಹೆಂಡತಿ ಅಂದಮೇಲೆ ಒಬ್ಬೊಬ್ರು ಏನು ಮಾಡೋಕ್ಕಾಗಲ್ಲ, ಎಲ್ಲ ಹೇಳಬೇಕು. ಎಲ್ಲ ಹೇಳಬೇಕಾ? ಏನು ಮುಚ್ಚಿಡೋ ಹಾಗಿಲ್ಲ. ಹೌದು, ಏನು ಮುಚ್ಚಿಡೋ ಹಾಗಿಲ್ಲ. ಗ್ಯಾರಂಟಿ? 100%. ಹಾಗಾದರೆ ಈ ತಾಳಿ ಕಟ್ಟಿದೆಯಲ್ಲ, ನನಗೇನು ಕೇಳಿಸ್ತಿಲ್ಲ. ಚಿಕ್ಕ ಮಗು ತರ ಆಡ್ಬೇಡ. ನನಗೇನು ಕೇಳಿಸ್ತಿಲ್ಲ, ನನಗೇನು ಕೇಳಿಸ್ತಿಲ್ಲ. ನೀನು ಉದ್ಧಾರ ಆಗಲ್ಲ. ಏನಾಯ್ತು? ಬೇಜಾರು ಮಾಡ್ಕೊಂಡಿದ್ಯಾ? ನೀನು ಅಂತಿದ್ದಕ್ಕಲ್ಲ ಅಗಸ್ತ್ಯ, ನಾನು ನೀನು ಇರೋ ಫೋಟೋ ಕಾಣಿಸ್ತಿಲ್ಲ, ಎಲ್ಲಿ ಹುಡುಕಿದ್ರೂ ಸಿಗ್ತಿಲ್ಲ. ಬೇರೆ ಯಾರಿಗಾದ್ರೂ ಸಿಕ್ಕಿದ್ರೆ? ಅದೇ ನನಗೂ ಭಯ ಅಗಸ್ತ್ಯ. ಮನೇಲಿ ಯಾರಿಗಾದ್ರೂ ಸಿಕ್ಕಿದ್ರೆ ದೊಡ್ಡ ತೊಂದರೆ ಆಗುತ್ತೆ. ಮುಖ ಎಲ್ಲ ಹೇಗೆ ಇಳಿದೋಗಿದೆ ನೋಡು. ನಿನ್ನ ಹೀಗೆ ನೋಡೋಕ್ಕಾಗಲ್ಲ ನನಗೆ. ನೀನು ಯಾಕಿಷ್ಟು ಕೆಲಸ ಮಾಡ್ಬೇಕು ಹೇಳು? ಅಕ್ಕ, ಕೆಲಸ ಒಂದೇ ನಂಗೆ ನೆಮ್ಮದಿಯಾಗಿರೋಕ್ಕೆ ಬಿಟ್ಟಿರೋದು. ಅದು ಬಿಟ್ಬಿಟ್ರೆ ತಲೆ ಚಿಟ್ಟಿಡ್ದೋಗುತ್ತಷ್ಟೆ. ನಿನ್ನ ಮನಸ್ಸು ಅರ್ಥಾಗತ್ತೆ ಸಂತೋಷ್, ಆದರೆ ವಯಸ್ಸು ನೋಡ್ಕೋಬೇಕಲ್ವಾ? ನನಗೇನು ವಯಸ್ಸಾಗಿದೆ ಅಕ್ಕ, ಕಲ್ಲುಗುಂಡಾಗಿದ್ದೀನಿ, ಗಟ್ಮುಟ್ಟಾಗಿದ್ದೀನಿ. ಹೌದೌದು, ಏನು 18 ವರ್ಷದ ನವ ಯುವಕ ಇವನು. ನನ್ನ ವಿಷಯ ಬಿಡಕ್ಕ, ಖುಷಿ ವಿಷಯ ಏನು ಗೊತ್ತಾ? ನಾಡಿದ್ದು ವೈದೇಹಿ ಹುಟ್ಟಬ್ಬ. ವೈದೇಹಿ ಹುಟ್ಟಬ್ಬನ? ಪ್ರತಿ ವರ್ಷ ಅವಳು ಹುಟ್ಟಿದಬ್ಬದ ದಿವಸ ನನಗೇನೋ ಒಂಥರ ಬೇಜಾರು, ಆತಂಕ, ಅಳಕು. ಅವಳೊಬ್ಬಳೇ ಅಲ್ಲಿದ್ದಾಳೆ, ಹೇಗಿದ್ದಾಳೋ ಏನೋ ಅಂತ ಚಿಂತೆ. ಆದರೆ ಈ ವರ್ಷ ಅವಳ ಜೊತೆಗೆ ಅಗಸ್ತ್ಯ ಇದ್ದಾನೆ, ಅವಳ ಮಗ ಇದ್ದಾನೆ. ಅವಳು ಖುಷಿಯಾಗಿರೋ ಹಾಗೆ ಅವನು ನೋಡ್ಕೋತಾನೆ. ಅಗಸ್ತ್ಯ ಅಂತ ಹೇಳು, ಅವನು ಗೊತ್ತಿದೆಯೋ ಇಲ್ವೋ ವೈದೇಹಿ ಹುಟ್ಟಬ್ಬ ಅಂತ? ಆ ಮನೇಲಿ ಅವ್ರಿಗೆಲ್ಲ ನೆನಪಿರೋದು ಅನುಮಾನ ನನಗೆ. ಮಾತಾಡ್ತೀನಿ, ಈ ಸಲ ಅವಳು ಹುಟ್ಟಿದಬ್ಬ ತುಂಬ ವಿಶೇಷವಾಗಿರ್ಬೇಕು ಅವಳಿಗೆ. ಮೇಘ, ಏನು ಮಾಡ್ತಾ ಇದ್ದೀರಾ? ಯಾಕೆ ನಿನ್ನ ಹೆಂಡತಿಗೆ ಹೊಡೆದೆ ಅಂತ ಸಿಟ್ಟು ಬರ್ತಿದ್ಯಾ? ಮೇಘ, ಏನು ಹೇಳ್ತಿದ್ದೀರಾ? ನಾಟಕ ಮಾಡಬೇಡಿ ಅಗಸ್ತ್ಯ. ನಿಮ್ಮಿಬ್ಬರಿಗೂ ಮದುವೆ ಆಗಿದೆ, ನೀವಿಬ್ರು ಗಂಡ ಹೆಂಡತಿ ಅಂತ ನನಗೆ ಗೊತ್ತು. ಯಾಕೆ ಸುಮ್ಮನಿದ್ದೀರಾ? ಯಾಕೆ ಮಾತು ಬರ್ತಿಲ್ವಾ? ಮಾತಾಡಿ. ನಿನಗೆ ಹೇಗೆ ಗೊತ್ತಾಯ್ತು ಮೇಘ? ನಾಚಿಕೆ ಆಗಲ್ವಾ ನಿಮಗೆ? ಮನೇಲಿ ಎಲ್ಲರೂ ನಿಮ್ಮನ್ನ ನಂಬಿದ್ದಾರೆ, ನೀವು ಹೇಳ್ತಾ ಇರೋದು ನಿಜ ಅಂತ ಅನ್ಕೊಂಡಿದ್ದಾರೆ. ಈಗ ನನ್ನ ಮಾತು ಕೇಳು. ಕೇಳಲ್ಲ. ವೈದೇಹಿ ಅತ್ತೆನೂ ಅಷ್ಟೇ, ಮನೇಲಿ ಯಾರನ್ನು ನಂಬದೇ ಇರೋರು ನಿಮ್ಮನ್ನ ನಂಬ್ತಾರೆ. ಅವ್ರಿಗೆ ಮೋಸ ಮಾಡೋದಕ್ಕೆ ನಿಮ್ಗೆ ಮನ್ಸಾದ್ರೂ ಹೇಗೆ ಬಂತು? ನಮ್ಮ ಮಾತು ಕೇಳಿ ಪ್ಲೀಸ್. ಇಲ್ಲ, ನಾನು ಕೇಳಲ್ಲ. ನಮ್ಗೆಲ್ರಿಗೂ ಮೋಸ ಮಾಡೋದಕ್ಕಂತಾನೆ ನೀವು ಬಂದಿದ್ದೀರಾ. ನಿಮ್ಮನ್ನು ಸುಮ್ಮನೆ ಬಿಡಲ್ಲ ನಾನು. ಇವತ್ತೇ ಮನೆಯವ್ರೆಲ್ರಿಗೂ ವಿಷಯ ಹೇಳ್ತೀನಿ, ಇಂದ್ರಾಣಿ ಅತ್ತೆಗೂ ಹೇಳ್ತೀನಿ. ಮೇಘ ಒಂದು ನಿಮಿಷ. ಮೇಘ ಮೇಘ ಒಂದು ನಿಮಿಷ ಮಾತು ಕೇಳಿ. ಅತ್ತೆ ಏನ್ ಮೇಘ ಏನಾಯ್ತು? ಅತ್ತೆ, ಇವರಿಬ್ಬರ ಬಗ್ಗೆ ನಿಮ್ಗೊಂದು ವಿಷಯ ಹೇಳಬೇಕು. ಇವರಿಬ್ಬರ ಬಗ್ಗೆನಾ? ಏನದು? ಏನು ಹೇಳಬೇಕು ಅಂತ ಬಂದೆ, ಏನು ಹೇಳ್ದೆ ಗರುಡ್ ಗಂಬ ಥರ ನಿಂತಿದೆಯಲ್ಲೇ. ಅತ್ತೆ, ಅದು ಇವಿಬ್ರು. ಏಯ್ ಕೊಳ್ಳ ನನ್ನ ಮಕ್ಕಳ, ಹೊಟ್ಟೆಗೇನು ಸಗಣಿ ತಿಂತಿದ್ರಾ? ಇಷ್ಟು ದಿನ ಏನು ಮಾಡ್ತಾ ಇದ್ರಿ ನೀವು? ಇವಾಗ ಫೋನ್ ಮಾಡಿ ಹೇಳ್ತಾ ಇದ್ದೀರಾ? ಇರಿ ಮಾಡ್ತೀನಿ, ಅಮ್ಮಂಗೆ ಹೋಗಿ ಹೇಳ್ತೀನಿ ವಿಷಯನ. ಇದೇ ನಿಮ್ಗೆ ಮಾರಿ ಹಬ್ಬ. ಇಡೋ ಫೋನು. ಅಮ್ಮ, ಯಾಕೋ ಏನಾಯ್ತು? ಊರಾಚೆ ಅಲೆಮನೆ ಇದೆ ಅಲ್ವಾ, ಹಾ, ಆ ರಾಮೇಗೌಡ ನೋಡ್ಕೋತಿದ್ದಾನಲ್ಲ ಅಂತಾನೆ. ಏನಂತ ಅವನಿಗೆ? ಸುಳ್ಳು ಹೇಳ್ತಿದ್ದ ಇಷ್ಟು ದಿವಸ. ನಮ್ಗೆ ಕೊಡ್ತಿರೋ ಲೆಕ್ಕಕ್ಕಿಂತ 2ರಷ್ಟು ಬೆಲ್ಲ ಮಾಡಿ ಮಾಡ್ಕೋತಿದ್ದಾನೆ ಬದ್ಮಾಶ್ ನನ್ ಮಗ. ಈ ಇಂದ್ರಾಣಿಗೆ ಮೋಸ ಮಾಡ್ಕೊಂಡು ಬದುಕ್ಬೋದು ಅನ್ಕೊಂಡಿದ್ದಾನ ರಾಮೇಗೌಡ? ಏ ಅಭಿ, ಹೋಗೋ ಬಿಡ್ಬೇಡ ಅವನ್ನ. ಅವನಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬಿಟ್ಟು ಬಾ. ಹೋಗೋ. ಸರಿಯಮ್ಮ. ನನಗೆ ಮೋಸ ಮಾಡೋರು ಕಂಡ್ರೆ ಆಗಲ್ಲ. ನನ್ನ ಜೊತೆನಲ್ಲೇ ಇದ್ಕೊಂಡು ನನಗೆ ಸುಳ್ಳು ಹೇಳೋರು ಕಂಡ್ರೆ ಸಿಗ್ದಾಕ್ಬಿಡ್ತೀನಿ. ಮೇಘ, ಏನೋ ಹೇಳಬೇಕು ಅಂದ್ಯಲ್ಲ, ಏನದು? ಬೇಗ ಹೇಳು. ನನಗೆ ಪುರುಸೊತ್ತು ತಾಳ್ಮೆ ಎರಡೂ ಇಲ್ಲ. ಅತ್ತೆ, ಏನಿಲ್ಲ ಬಿಡಿ ಅತ್ತೆ, ಏನಿಲ್ಲ. ಏ ಜ್ಯೋತಿ, ಏನೇ ಆಗಿದೆ ಹುಡುಗಿಗೆ? ನಿನಗೇನಾದರೂ ಗೊತ್ತಾ ಅವಳು ಏನು ಹೇಳೋಕೆ ಬಂದಿದ್ಲು ಅಂತ? ಇಲ್ಲ ಅಕ್ಕ, ನನಗೂ ಗೊತ್ತಿಲ್ಲ. ಮೊದಲು ತಿಳ್ಕೊ, ಈ ಮನೆಯಲ್ಲಿ ಒಬ್ಬರು ಸರಿ ಇದ್ರೆ ಇನ್ನೊಬ್ರು ಸರಿ ಇರಲ್ಲ. ಮೇಘ ಯಾಕೆ ಇಂದ್ರಾಣಿ ಹತ್ರ ಏನು ಹೇಳಿಲ್ಲ? ನಿಮ್ಮ ಮೇಲೆ ಸಿಟ್ಟಿರ್ಬೋದು ನನಗೆ, ನೀವು ನಮಗೆ ಮೋಸ ಮಾಡ್ತಿದ್ದೀರಾ ಅಂತಲೂ ಅನಿಸ್ತಾ ಇರ್ಬೋದು. ಆದರೆ ನೀವು ಸಾಯಬೇಕು ಅಂತ ಆಸೆ ಇಲ್ಲ ನನಗೆ. ಹಾಯ್, ಹೌದಾ? ಏನು ಮಾತಾಡ್ತಿದ್ಯಾ ಮೇಘ? ಏನು ಅನ್ಕೊಂಡಿದ್ದೀರಾ ನೀವು? ಇಂದ್ರಾಣಿ ಅತ್ತೆಗೆ ನಿಮ್ಮಿಬ್ಬರ ಬಗ್ಗೆ ನಿಜ ಗೊತ್ತಾದರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರೆ ಅಂತ ಅನ್ಕೊಂಡಿದ್ದೀರಾ? ನೀವಿನ್ನೂ ಅವ್ರ ಸಿಟ್ಟನ್ನ ನೋಡಿಲ್ಲ. ನೀನು ಅವ್ರ ಜೀವ ಉಳಿಸಿದ್ಯಾ, ನೀವು ಅವ್ರಿಗೆ ಆಸ್ತಿ ಸಿಗೋಕ್ಕೆ ಸಹಾಯ ಮಾಡ್ತಿದ್ದೀರಾ ಅಂತ ನಿಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಿದ್ದಾರೆ. ಅವ್ರಿಗೆ ಮೋಸ ಮಾಡೋಕ್ಕೆ ಬಂದಿದ್ದೀರಾ ಅಂತ ಗೊತ್ತಾಗಿದ್ದ ಕ್ಷಣನೇ ನಿಮ್ಮನ್ನು ಗುಂಡಿಕ್ಕಿ ಸಾಯಿಸಿರೋರು. ಏನಂದೆ? ಇಲ್ಲ ಮೇಘ, ನಾವು ಇಲ್ಲಿಂದ ಹೊರಡಲ್ಲ.